ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನು ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ಟಾಕ್ಬ್ಯಾಕ್ 13.1 ಆಗಿರೋಂಥ ಒಂದು ಇಂಪಾರ್ಟೆಂಟ್ ಚೇಂಜ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಥವಾ ನೀವು ಇದನ್ನ ಟಾಕ್ಬ್ಯಾಕ್ 13.1 ಆ್ಯಡ್ ಆಗಿರೋಂಥ ಹೊಸ ಫೀಚರ್ ಅಂತ ಕೂಡ ಅಂದ್ಕೊಬೋದು. ಅದು ಕೂಡ ವಾಲ್ಯೂಮ್ ಕೀಗೆ ಸಂಬಂಧಪಟ್ಟಿರೋಂಥದ್ದು. ಹೌದು ಸ್ನೇಹಿತರೆ, ವಾಲ್ಯೂಮ್ ಕೀ ಮೂಲಕ ನಾವು ಒಂದು ಮುಖ್ಯವಾದ ಕೆಲಸವನ್ನು ಮಾಡ್ಬೋದು. ಈ ಹಿಂದೆ ನಾವು ಟಾಕ್ಬ್ಯಾಕ್ ಆನ್ ಆಗಿದ್ದರೆ ಈ ಕೆಲಸವನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ, ಆದರೆ ಈಗ ಅದು ಸಾಧ್ಯ ಇದೆ. ಸೊ ನಾನು ಹಿಂದೆ ಒಂದು ವೀಡಿಯೋ ಮಾಡಿದ್ದೆ, ಒಂದು ಶಾರ್ಟ್ ವೀಡಿಯೋ ಕೂಡ ಮಾಡಿದ್ದೆ, ಮತ್ತು ಒಂದು ಟಾಕ್ಬ್ಯಾಕ್ ಬಗ್ಗೆ ಡೀಟೇಲ್ಡ್ ವೀಡಿಯೋ ಕೂಡ ಮಾಡಿದ್ದೆ, ಅಂದರೆ ಟಾಕ್ಬ್ಯಾಕ್ 13.1 ಆಗಿರೋಂಥ ಚೇಂಜಸ್ ಬಗ್ಗೆ ಒಂದು ಡೀಟೇಲ್ ವೀಡಿಯೋ ಮಾಡಿದ್ದೆ. ಅದರಲ್ಲಿ ನಾನು ನಿಮಗೆ ಹೇಳಿದ್ದೆ, ವಾಲ್ಯೂಮ್ ಕೀ ಮೂಲಕ ನಾವು ಟಾಕ್ಬ್ಯಾಕ್ ವಾಲ್ಯೂಮ್ನ ಕಡಿಮೆ ಅಥವಾ ಜಾಸ್ತಿ ಮಾಡಬೇಕು ಅಂತಂದರೆ ನಾವು ಸ್ಕ್ರೀನ್ ಮೇಲೆ ಬೆಳ್ಳ ಇಡಲೇಬೇಕಾಗತ್ತೆ ಅಂತ. ಆದರೆ ಈ ಒಂದು ಚೇಂಜ್ ಮಾಡ್ಯಾರಲ್ಲ ಅಂತಂದರೆ ಹಿಂದೆ ಏನಾಗ್ತಾ ಇತ್ತು, ನಾವು ಸ್ಕ್ರೀನ್ ಮೇಲೆ ಬೆಳ್ಳ ಇಡಲಿಲ್ಲ ಅನ್ನೋದ್ರೂ ಕೂಡ ಟಾಕ್ಬ್ಯಾಕ್ ವಾಲ್ಯೂಮ್ ಚೇಂಜ್ ಆಗ್ತಾ ಇತ್ತು. ಆದರೆ ಈಗ ಆ ರೀತಿ ಆಗೋದಿಲ್ಲ, ನೀವು ಸ್ಕ್ರೀನ್ ಮೇಲೆ ಬೆಳ್ಳ ಇಡಲೇಬೇಕಾಗತ್ತೆ. ಆ ರೀತಿ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ. ಆ ಕಾರಣ ಏನು ಅನ್ನೋದನ್ನು ಕೂಡ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಮಾಹಿತಿ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಈ ಟ್ಯುಟೋರಿಯಲ್ನ ನೀವು ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ. ನಾನು ಯೂಶ್ವಲಿ ಇದನ್ನ ಕೊನೆಯಲ್ಲಿ ಹೇಳ್ತೀನಿ, ಆದರೆ ಇವತ್ತು ಫಸ್ಟಲ್ಲಿ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇತ್ತೀಚೆಗೆ ವೀಡಿಯೋಸ್ನ ತುಂಬ ಕಡಿಮೆ ಜನ ಲೈಕ್ ಮಾಡ್ತಾ ಇರೋ, ತುಂಬ ಕಡಿಮೆ ಜನ ಶೇರ್ ಮಾಡ್ತಾ ಇರೋ, ಮತ್ತು ಸುಮಾರು ಜನ ನಮ್ಮ ವೀಡಿಯೋಸ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗೋದಿಲ್ಲ. ಸೊ ತುಂಬ ಜನ ಏನು ಅನ್ಕೊತೀರಾ, ಹೇಗಿದ್ರೂ ಬರುತ್ತಲ್ಲ ವೀಡಿಯೋ ನೋಡೋಣ ಅಂತ ಹಾಗೆ ಬಿಡ್ತಾ ಇದ್ದೀರಾ. ಸೊ ಆ ರೀತಿ ಮಾಡಬೇಡಿ, ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಇನ್ನೊಂದು 11 ಜನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಸಂಖ್ಯೆ 3800 ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ನಿಮ್ಮ ಸ್ನೇಹಿತರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ, ಈ ಒಂದು ಲ್ಯಾಂಡ್ ಮಾರ್ಕ್ನ ರೀಚ್ ಮಾಡಿಸಿ. ಹಾಗೆ ಆದಷ್ಟು ಬೇಗ ನಾವು 4000 ಸಬ್ಸ್ಕ್ರೈಬರ್ಸ್ನು ಕೂಡ ರೀಚ್ ಆಗಬೇಕಾಗಿದೆ. ಸೊ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಹೆಚ್ಚು ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚು ಹುಮ್ಮಸ್ಸು ಬರುತ್ತೆ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒಂದು ಉತ್ಸಾಹ ಇರುತ್ತೆ. ಇಲ್ಲಾಂತಂದರೆ ಒಂದು ಸ್ವಲ್ಪ ಟೈಮ್ ಇದ್ದರೂ ಕೂಡ ನೋಡೋಣ ಬಿಡು, ಮತ್ತೆ ಆಮೇಲೆ ಮಾಡೋಣ ಅಥವಾ ರಜೆ ಟೈಮಲ್ಲಿ ಮಾಡೋಣ ಅಂತ ಈ ರೀತಿ ಒಂದು ಭಾವನೆ ಬಂದುಬಿಡುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಬೇಕು ಅಂತಂದರೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಲೈಕ್ ಮಾಡಿ. ಸೊ ಈಗ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗೆ ಟಾಕ್ಬ್ಯಾಕ್ 13.1 ಅಪ್ಡೇಟ್ ಆದಮೇಲೆ ನಾವು ಟಾಕ್ಬ್ಯಾಕ್ ವಾಲ್ಯೂಮ್ನ ಚೇಂಜ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬೆಳ್ಳ ಇಡಲೇಬೇಕಲ್ವಾ. ಆದರೆ ಆ ರೀತಿ ಯಾಕೆ ಮಾಡಿದಾರಪ್ಪ ಅಂತಂದರೆ, ನಾವು ಕ್ಯಾಮ್ರಾ ಏನು ಓಪನ್ ಮಾಡ್ತೀವಲ್ಲ, ಕ್ಯಾಮ್ರಾ ಮೂಲಕ ಫೋಟೋ ಮತ್ತು ವೀಡಿಯೋ ತೆಗಿತೀವಿ. ಸೊ ಈಗ ನಾವು ಕ್ಯಾಮ್ರಾ ಓಪನ್ ಮಾಡಿ ವಾಲ್ಯೂಮ್ ಕೀ ಮೂಲಕನೇ ಫೋಟೋ ತೆಗಿಬೋದು ಅಥವಾ ವೀಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಬೋದು ಮತ್ತು ವೀಡಿಯೋ ರೆಕಾರ್ಡಿಂಗನ್ನು ಸ್ಟಾಪ್ ಮಾಡ್ಬೋದು. ಹೌದು ಸ್ನೇಹಿತರೆ, ಈ ಮುಂಚೆ ಈ ಫೀಚರು ವರ್ಕ್ ಆಗ್ತಾಯಿತ್ತು, ಬಟ್ ಯಾವಾಗ ಅಂತಂದರೆ ನೀವು ಟಾಕ್ಬ್ಯಾಕ್ ಆಫ್ ಮಾಡಿದ್ದಾಗ ಮಾತ್ರ ನಿಮಗೆ ಈ ಫೀಚರ್ ವರ್ಕ್ ಆಗ್ತಾಯಿತ್ತು. ಟಾಕ್ಬ್ಯಾಕ್ ಆನ್ ಆಗಿದ್ದಾಗ ಕ್ಯಾಮ್ರಾ ಆ್ಯಪಲ್ಲಿ ನೀವು ವಾಲ್ಯೂಮ್ ಕೀ ಮೂಲಕ ಕ್ಯಾಮ್ರಾ ಫೋಟೋ ಕ್ಲಿಕ್ ಮಾಡೋಕ್ಕಾಗ್ತಾಯಿರಲಿಲ್ಲ ಅಥವಾ ವೀಡಿಯೋ ತೆಗಿಯೋಕ್ಕಾಗ್ತಾಯಿರಲಿಲ್ಲ. ಸೊ ಈಗ ಟಾಕ್ಬ್ಯಾಕ್ 13.1 ಅಪ್ಡೇಟ್ ಆದಮೇಲೆ ಅವರು ಇದನ್ನು ಚೇಂಜ್ ಮಾಡಿದ್ದಾರೆ. ಸೊ ಈ ಹಿಂದೆ ಏನಾಗ್ತಾ ಇತ್ತು, ನೀವು ವಾಲ್ಯೂಮ್ ಕೀ ಪ್ರೆಸ್ ಮಾಡಿದಾಗ ಟಾಕ್ಬ್ಯಾಕ್ ವಾಲ್ಯೂಮ್ ಚೇಂಜ್ ಆಗೋದು ಅಥವಾ ಬೇರೆ ಏನೋ ಆಗ್ತಾ ಇತ್ತು, ಆದರೆ ಈಗ ಫೋಟೋ ಕ್ಲಿಕ್ ಆಗುತ್ತೆ ಕ್ಯಾಮ್ರಾ ಆ್ಯಪಲ್ಲಿ ಇದ್ದಾಗ. ಸೊ ಮುಖ್ಯವಾಗಿ ಅವರು ಈ ಟಾಕ್ಬ್ಯಾಕ್ ಏನು ವಾಲ್ಯೂಮ್ ಕೀ ಪ್ರೆಸ್ ಮಾಡೋ ಮೂಲಕ ಟಾಕ್ಬ್ಯಾಕ್ ವಾಲ್ಯೂಮ್ ಚೇಂಜ್ ಆಗೋಲ್ಲ, ಅದಕ್ಕಾಗಿ ನೀವು ಸ್ಕ್ರೀನ್ ಮೇಲೆ ಬೆಳ್ಳ ಇಡಲೇಬೇಕು ಅಂತ ಮಾಡಿದ್ದಾರೆ. ಅದಕ್ಕೆ ಮುಖ್ಯ ಕಾರಣವೇ ಕ್ಯಾಮ್ರಾ. ಓಕೆ, ಸೊ ಅದು ಯಾವ ರೀತಿ ಅಂತ ನಾನು ನಿಮಗೆ ಪ್ರಾಕ್ಟಿಕಲ್ ತೋರಿಸ್ತೀನಿ. ಸೊ ನಾನು ಟಾಕ್ಬ್ಯಾಕ್ 13.1 ಟ್ಯುಟೋರಿಯಲ್ ಮಾಡಬೇಕಾದ್ರೂ ಕೂಡ ಹೇಳಿದ್ದೆ, ನಾನು ನಿಮಗೆ ಅವಕಾಶ ಸಿಕ್ಕದಾಗೆಲ್ಲ ಒಂದೊಂದು ಫೀಚರ್ ಬಗ್ಗೆನೂ ಪ್ರಾಕ್ಟಿಕಲ್ ತೋರಿಸ್ತೀನಿ ಅಂತ. ಯಾವುದ್ಯಾವ್ದು ಪ್ರಾಕ್ಟಿಕಲ್ ತೋರ್ಸೋಕ್ಕಾಗಿರಲಿಲ್ಲ ಅದನ್ನು. ಸೊ ಈಗ ನೋಡೋಣ ಕ್ಯಾಮ್ರಾ ಯಾವ ರೀತಿ ಕ್ಲಿಕ್ ಆಗುತ್ತೆ ಅಂತ. ಕ್ಯಾಮ್ರಾ ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಕ್ಯಾಮ್ರಾ ಸಿಕ್ಕಿದೆ. ನೋಡಿ ಸ್ನೇಹಿತರೆ, ನಾವು ಒಂದು ವೇಳೆ ಫೋಟೋ ತೆಗಿಬೇಕು ಅಂತಂದರೆ ಟೇಕ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅಲ್ವಾ. ಆದರೆ ಈಗ ಆ ರೀತಿ ಇಲ್ಲ ಸ್ನೇಹಿತರೆ, ಜಸ್ಟ್ ನೀವು ವಾಲ್ಯೂಮ್ ಅಪ್ ಅಥವಾ ವಾಲ್ಯೂಮ್ ಡೌನ್ ಯಾವುದಾದ್ರೂ ಕೀನ ಪ್ರೆಸ್ ಮಾಡಿ ಮಾಡಿ, ಆಗ ಅದು ಸ್ವಿಚ್ ಟು ರಿಯರ್ ಕ್ಯಾಮ್ರಾ ಬಟನ್, ಆಗ ಅದು ಫೋಟೋ ಕ್ಲಿಕ್ ಆಗುತ್ತೆ. ಸೊ ನೋಡೋಣ, ಈಗ ಫ್ರಂಟ್ ಕ್ಯಾಮ್ರಾಗೆ ಸ್ವಿಚ್ ಆಗಿದೆ ಅನ್ನೋದು. ವಾಲ್ಯೂಮ್ ಅಪ್ ಪ್ರೆಸ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ನಿಮಗೆ ಸೌಂಡ್ ಕೇಳಿಸಿರ್ಬೋದು ಫೋಟೋ ಕ್ಲಿಕ್ ಆಗಿದ್ದಂಥದ್ದು. ಸೊ ಕ್ಲಿಕ್ ಆಯಿತು ಫೋಟೋ. ಅದೇ ರೀತಿ ನೀವು ವಾಲ್ಯೂಮ್ ಡೌನ್ ಆದರೂ ಪ್ರೆಸ್ ಮಾಡ್ಬೋದು. ವಾಲ್ಯೂಮ್ ಡೌನ್ ಪ್ರೆಸ್ ಮಾಡ್ತೀನಿ, ನೋಡಿ ಕ್ಲಿಕ್ ಆಯಿತು. ಸೊ ಇದೇ ರೀತಿ ನೀವು ಯಾವ ವಾಲ್ಯೂಮ್ ಕೀ ಪ್ರೆಸ್ ಮಾಡಬೇಕು ಅಂತೇನಿಲ್ಲ, ವಾಲ್ಯೂಮ್ ಅಪ್ ಆದರೂ ಪ್ರೆಸ್ ಮಾಡ್ಬೋದು, ವಾಲ್ಯೂಮ್ ಡೌನ್ ಆದರೂ ಪ್ರೆಸ್ ಮಾಡ್ಬೋದು, ಫೋಟೋ ಕ್ಲಿಕ್ ಆಗುತ್ತೆ. ಈ ಹಿಂದೆ ಇದು ಟಾಕ್ಬ್ಯಾಕ್ ಆಫ್ ಮಾಡಿದಾಗ ಮಾತ್ರ ಈ ಫೀಚರ್ ವರ್ಕ್ ಆಗ್ತಾ ಇತ್ತು, ಈಗ ಟಾಕ್ಬ್ಯಾಕ್ ಜೊತೆ ಕೂಡ ವರ್ಕ್ ಆಗುತ್ತೆ. ಸೊ ಈ ವಾಲ್ಯೂಮ್ ಕೀ ಮಾಡಿರೋಂಥ
ಚೇಂಜಸ್ಗೆ ಇದೇ ಕಾರಣ. ಓಕೆ, ಸೊ ಇದು ಒಂದು ಚೇಂಜ್ ಆಯಿತು. ಸೊ ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳಿದ್ದೆ, ಅದಕ್ಕೆ ನೀವು ವಿಡಿಯೋ ಮೋಡ್ ಹೋಗಬೇಕಾಗುತ್ತೆ. ಸೊ ನಾನು ಸ್ಯಾಮ್ಸಂಗ್ ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರಿಂದ ಈಗ ಅದು ಫೋಟೋ ಮೋಡ್ ಇದೆ, ವಿಡಿಯೋ ಮೋಡ್ ಸ್ವಿಚ್ ಹಾಕ್ತೀನಿ ಫಸ್ಟ್. ಈಗ ಓಕೆ, ಫೋಟೋ ಮೋಡ್ ಇದೆ ಇಲ್ಲಿ. ಏನ್ ಮೋಡ್ ಆಯ್ತು? ಈಗ ಸಿಂಗಲ್ ಟೇಕ್ ಮೋಡ್ ಸ್ಲೈಡರ್. ಸಿಂಗಲ್ ಟೇಕ್ ಮೋಡ್ ಇದೆ. ಸಿಂಗಲ್ ಟೇಕ್ ಮೋಡ್ ಸ್ಲೈಡರ್. ಇದನ್ನ ವಿಡಿಯೋ ಮೋಡಕ್ಕೆ ಸ್ವಿಚ್ ಮಾಡೋಣ. ಈ ಸ್ಲೈಡರ್ ಮೇಲೆ ನೀವು ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡೋ ಮೂಲಕ ಮೋಡ್ನ ಚೇಂಜ್ ಮಾಡಬಹುದು. ಓಕೆ ಸ್ನೇಹಿತರೆ, ವಿಡಿಯೋ ಮೋಡ್ ಇದೆ. ಈಗ ನಿಮಗೆ ಸ್ಕ್ರೀನ್ ಬಾಟಮ್ ಅಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಬಟನ್ ಅಂತ ಸಿಗುತ್ತೆ. ಸೊ ಸ್ಟಾರ್ಟ್ ರೆಕಾರ್ಡಿಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ರೆಕಾರ್ಡಿಂಗ್ ಆಗುತ್ತೆ. ಆದರೆ ನಾವು ಕರೆಕ್ಟಾಗಿ ಫೋಕಸ್ ಮಾಡಿದ್ದಾಗ ಆ ಬಟನ್ನ ಹುಡ್ಕೋದು ಕಷ್ಟ ಆಗುತ್ತೆ. ನಮಗೆ ಈಸಿಯಾಗಿ ಆ ಟೈಮಲ್ಲಿ ವಾಲ್ಯೂಮ್ ಕೀ ಸಿಗುತ್ತೆ ಅಲ್ವಾ. ಸೊ ಆ ವಾಲ್ಯೂಮ್ ಕೀನ ಪ್ರೆಸ್ ಮಾಡೋ ಮೂಲಕನೇ ನಾವು ಸ್ಟಾರ್ಟ್ ರೆಕಾರ್ಡಿಂಗ್ ಮಾಡ್ಬೋದು. ಮತ್ತೆ ವಾಲ್ಯೂಮ್ ಕೀ ಪ್ರೆಸ್ ಮಾಡೋ ಮೂಲಕ ಸ್ಟಾಪ್ ರೆಕಾರ್ಡಿಂಗ್ ಮಾಡ್ಬೋದು. ಅಂದರೆ ಮತ್ತೊಂದು ಸಲ ವಾಲ್ಯೂಮ್ ಕೀ ಪ್ರೆಸ್ ಮಾಡಿದ್ರೆ ರೆಕಾರ್ಡಿಂಗ್ ಸ್ಟಾಪ್ ಆಗುತ್ತೆ. ಸೊ ಇದೇ ರೀತಿ ವರ್ಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ ನಿಮಗೆ ಲೈವಾಗಿ ರೆಕಾರ್ಡಿಂಗ್ ಆನ್ ಮಾಡಿ. ಸೊ ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡಿದಾಗ ನಿಮಗೆ ಈ ನನ್ನೇನು ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತಾಯಿದೆ, ಇದರಲ್ಲಿ ವಾಯ್ಸ್ ಕೇಳಿಸೋದಿಲ್ಲ. ಹಾಗಾಗಿ ನಾನು ಬರೀ 2-3 ಸೆಕೆಂಡ್ ಮಾತ್ರ ಅದನ್ನ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಈಗ ವಾಲ್ಯೂಮ್ ಡೌನ್ ಪ್ರೆಸ್ ಮಾಡ್ತೀನಿ. Arizona screen recorder. Other app is on. Please make sure. Okay. Video mode. Front camera preview. ಸ್ನೇಹಿತರೆ, ಅದೇನು ಹೇಳ್ತಾ ಇದೆ, ಈಗ ನಾನು ಸ್ಕ್ರೀನ್ ರೆಕಾರ್ಡರ್ ಆಲ್ರೆಡಿ ಮೈಕ್ರೋಫೋನ್ ರೆಕಾರ್ಡಿಂಗ್ ಮಾಡ್ತಾ ಇರೋದ್ರಿಂದ ನಿಮ್ಮ ವಿಡಿಯೋ ಅದರಲ್ಲಿ ಸೌಂಡ್ ಬರದೇ ಇರ್ಬೋದು ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಓಕೆ, ಸ್ಟಾರ್ಟ್ ರೆಕಾರ್ಡಿಂಗ್ ಬಟನ್. ಸೊ ಈಗ ಸ್ಟಾರ್ಟ್ ರೆಕಾರ್ಡಿಂಗ್ ಮೇಲೆ ನನ್ನ ಫೋಕಸ್ ಇದೆ, ಅದನ್ನ ಕ್ಲಿಕ್ ಮಾಡಲ್ಲ ನಾನು. ಸೊ ನನ್ನ ಫೋಕಸ್ ಬೇರೆ ಕಡೆ ಎಲ್ಲ ಇಡ್ತೀನಿ. ಓಕೆ, ನೋಡಿ ಇಲ್ಲಿದೆ ನನ್ನ ಫೋಕಸ್ಸು. ಈಗ ವಾಲ್ಯೂಮ್ ಡೌನ್ ಪ್ರೆಸ್ ಮಾಡ್ತೀನಿ, ನೋಡಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ ಸ್ನೇಹಿತರೆ, ನನ್ನ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಆಗಿದ್ದಾಗ ನನ್ನ ವಾಯ್ಸ್ ಏನೂ ಕೇಳಿಸೋ ಇಲ್ಲ, ಹಾಗಾಗಿ ನಾನು ಕೇವಲ 1-2 ಸೆಕೆಂಡಿಗೆ ಮತ್ತೆ ಅದನ್ನ ವಿಡಿಯೋನ ಸ್ಟಾಪ್ ಮಾಡಿದ್ದೀನಿ. ನೋಡಿ ಇಲ್ಲಿ ಸ್ಟಾಪ್ ಆಗಿದೆ. ಸೊ ನೀವು ಫೋಟೋ ಮೋಡಲ್ಲಿ ಇದ್ದಾಗ ಏನಾದರೂ ವಾಲ್ಯೂಮ್ ಕೀ ಪ್ರೆಸ್ ಮಾಡಿದಾಗ ಫೋಟೋ ಕ್ಲಿಕ್ ಆಗುತ್ತೆ. ಅದೇ ವಿಡಿಯೋ ಮೋಡಲ್ಲಿ ಇದ್ದಾಗ ವಾಲ್ಯೂಮ್ ಕೀ ಪ್ರೆಸ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಆಗುತ್ತೆ, ಮತ್ತೊಮ್ಮೆ ವಾಲ್ಯೂಮ್ ಕೀ ಪ್ರೆಸ್ ಮಾಡಿದ್ರೆ ವಿಡಿಯೋ ಸ್ಟಾಪ್ ಆಗುತ್ತೆ. ನೀವು ವಾಲ್ಯೂಮ್ ಅಪ್ ಆದರೂ ಪ್ರೆಸ್ ಮಾಡ್ಬೋದು, ಡೌನ್ ಆದರೂ ಪ್ರೆಸ್ ಮಾಡ್ಬೋದು. ಈ ಹಿಂದೆ ಇದು ಟಾಕ್ಬ್ಯಾಕ್ ಆಫ್ ಮಾಡಿ ನಾವು ಯೂಸ್ ಮಾಡಬೇಕಾಯಿತು ಈ ಶಾರ್ಟ್ಕಟ್ಸ್ನ, ಈಗ ಟಾಕ್ಬ್ಯಾಕ್ ಆನ್ ಆಗಿದ್ದಾಗಲೂ ಕೂಡ ಈ ಶಾರ್ಟ್ಕಟ್ಸು ವರ್ಕ್ ಆಗುತ್ತೆ. ಸೊ ಈಗ ನಿಮಗೆ ಈ ಒಂದು ಕ್ಯಾಮ್ರಾ ಮೂಲಕ ಯಾವ ರೀತಿ ನಾವು ವಾಲ್ಯೂಮ್ ಕೀಸ್ ಅಪ್ ಅಥವಾ ಡೌನ್ ಪ್ರೆಸ್ ಮಾಡೋ ಮೂಲಕ ಫೋಟೋ ಅಥವಾ ವಿಡಿಯೋ ಕ್ಲಿಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟಾಕ್ಬ್ಯಾಕಲ್ಲಿ ಆಗಿರೋಂಥ ಈ ಫೀಚರ್ ಬಗ್ಗೆ ಅಥವಾ ಈ ಒಂದು ಚೇಂಜಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆನ ಕೆಳಗಡೆ ಕಾಮೆಂಟ್ ಹಾಕಿ. ಹಾಗೆ ನಮ್ಮ ಟ್ಯೂಟೋರಿಯಲ್ಸ್ನ ಯಾರು ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ರೆಗ್ಯುಲರಾಗಿ ಫಾಲೋ ಮಾಡಿ. ಕೆಲವ್ರು ಏನು ಮಾಡ್ತೀರಾ, ಫಾಲೋ ಮಾಡಲ್ಲ, ಸುಮ್ಮನೆ ಇವತ್ತು ವೀಡಿಯೋ ಹಾಕಿರ್ತೀವಿ ಸಂಜೆ ಮತ್ತೆ ಗ್ರೂಪಲ್ಲಿ ಅದೇ ಕ್ವೇರಿನ ಹಾಕ್ತೀರಾ. ಸೊ ಹಾಗಾಗಿ ಆ ರೀತಿ ಮಾಡಬೇಡಿ, ದಯವಿಟ್ಟು ಟ್ಯೂಟೋರಿಯಲ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ. ಸೊ ಮಿಕ್ಕಿದ್ದೆಲ್ಲ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅಂತ. ಸೊ ಹಾಗಾಗಿ ಮತ್ತೆ ನಾನು ಅದನ್ನ ರಿಪೀಟ್ ಮಾಡೋದಿಲ್ಲ. ಸೊ ನೀವು ನಮ್ಮ ಹೆಚ್ಚು ಹೆಚ್ಚು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಭಾವಿಸ್ತಾ ಇಂದಿನ ಟ್ಯೂಟೋರಿಯಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.